ಬಾರ್ ಇರ್ಲಿ ಅಂತ ಹೇಳಿ ಬರ್ಕೊಟ್ ಬಂದಿರೋದು ಉಂಟು. ಪ್ರಜೆ ಆಗಿರ್ತಕ್ಕಂಥವ್ನು ಎಲ್ಲಾದ್ರೂ ನಿಂತು ರಾಣೆಬೆನ್ನೂರು ತಾಲೂಕಿನ ಗುಪ್ಪೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹೊಂದಾಣಿಕೆ ಇಲ್ಲದೆ ಸುಮಾರು ತಿಂಗಳುಗಳಿಂದ ಅಭಿವೃದ್ಧಿ ಕಾಣದೆ ಸೊರಗಿ ಹೋಗಿರುವುದಕ್ಕೆ ಆಡಳಿತ ಮಂಡಳಿ ಕಾರಣವಾಗಿದೆ ಎಂಬುದು ಇಂದು ನಡೆದ ವಾದ ವಿವಾದಗಳಿಂದ ಸಾಬೀತಾಗಿದೆ. ಹೌದು, ಇಂದು ಸ್ವಾತಂತ್ರ್ಯದಿಂದ ಸ್ವರಾಜ್ಯದ ಕಡೆಗೆ ಎಂಬ ದಿಸೆಯಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ ಅಡಿಯಲ್ಲಿ ಗ್ರಾಮ ಪಂಚಾಯತಿಗೆ ಪರಮಾಧಿಕಾರ ದೊರಕಿದೆ. ಆದರೆ ಇಂಥ ವೈಯಕ್ತಿಕ ದ್ವೇಷ ವೈಷಮ್ಯಗಳಿಂದ ಅಧಿಕಾರ ಸದುಪಯೋಗವಾಗದೆ ದುರ್ಬಳಕೆ ಆಗುತ್ತಿರುವುದು, ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿ ಕುಂಠಿತವಾಗುತ್ತಿರುವುದು ಮಾತ್ರ ದುರಂತದ ವಿಚಾರವೇ ಸರಿ. ಇದಕ್ಕೆ ತಾಜಾ ಉದಾಹರಣೆ ಮತ್ತು ಸ್ಪಷ್ಟ ನಿದರ್ಶನ ಎಂದರೆ ಕುಪ್ಪೇಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಈ ಗಲಭೆಯೇ ಸಾಕ್ಷಿಯಾಗಿದೆ. ಹೌದು, ಇಂದು ಇದಕ್ಕೆ ಪೂರಕವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆ ಮತ್ತು ನ್ಯೂನತೆಗಳನ್ನು ಮುಂದಿಟ್ಟುಕೊಂಡು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಪ್ರಸಂಗವೊಂದು ಇಂದು ಜರುಗಿತು. ಏನ್ ಸುಮ್ನೆ ವಿಡಿಯೋ ಮಾಡ್ತಿಲ್ಲ ಪೊಲೀಸ್ನರ, 107 ಹಾಕಿ 110 ಹಾಕಿ ತಹಸೀಲ್ದಾರಿ ಪ್ರೊಡ್ಯೂಸ್ ಮಾಡ್ತೀವಿ ಎಲ್ಲರನ್ನು, ಎರಡು ಕಡೆನು ಕೇಸ್ ಮಾಡ್ತೀವಿ. ಆಮೇಲೆ ಗೊತ್ತಾಗ ಎರಡು ಗುಂಪಿನ ನಡುವೆ ತೀವ್ರ ವಾದ ವಿವಾದಗಳು ನಡೆದು ಕೊನೆಯ ಹಂತದಲ್ಲಿ ಎರಡು ಗುಂಪುಗಳ ಮಧ್ಯ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಾಗ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಹಲಗೇರಿ ಪೊಲೀಸ್ ಠಾಣೆಯ PSI ಮೇಘರಾಜ್ ಅವರು ಮಧ್ಯ ಪ್ರವೇಶಿಸಿ ಎರಡು ಗುಂಪನ್ನ ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು. ನಂತರ ಪ್ರತಿಭಟನಾಕಾರರು ಗ್ರಾಮ ಪಂಚಾಯಿತಿಗೆ ಜಡಿದ ಬೀಗವನ್ನ ತೆರವುಗೊಳಿಸಿದ ಮೇಘರಾಜ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಾತಾವರಣವನ್ನ ತಿಳಿಗೊಳಿಸಿ ಶಾಂತಿ ಮತ್ತು ಸಾಮರಸ್ಯ ಮೂಡಿಸಿದ್ದು ಮಾತ್ರ ಅವರ ಪ್ರಯತ್ನಕ್ಕೆ ಫಲ ನೀಡಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳಲ್ಲಿ ಸಭೆ ಕರೆದು ಮುಕ್ತವಾಗಿ ಚರ್ಚೆ ಮಾಡಿ ವೈಮನಸ್ಸುಗಳನ್ನು ಸರಿಪಡಿಸಿ ಮುಂದಿನ ಪಂಚಾಯತ್ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸುವಂತೆ ನಿರ್ದೇಶನ ನೀಡಿದ ಅವರು ಸಭೆಯನ್ನ ಮುಕ್ತಾಯಗೊಳಿಸಿದರು. ಹೌದು ವೀಕ್ಷಕರೇ, ಏನೇ ಆಗಲಿ ಒಟ್ಟಾರೆ ಗ್ರಾಮ ಸ್ವರಾಜ್ಯದ ಕನಸು ಇಂದಿನ ಆಧುನಿಕ ಯುಗದಲ್ಲಿ ನನಸಾಗುವುದು ಮರೀಚಿಕೆಯಾಗಿದೆ ಎಂಬುದು ಮಾತ್ರ ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ. ನ್ಯೂಸ್ ಡೆಸ್ಕ್, ಫ್ಲಾಶ್ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಈಗ ಎಲ್ಲರೂ ಈ ಕೋಸ್ಕರ ಜಗನ್ನ ಮಾಡಬೇಕಾಗಿಲ್ಲ.
ಫೋನ್ ಮಾಡಿ ಹೇಳ್ತಾರಲ್ಲ ನಿಮಗೆ ಕೊಟ್ಟಾರ ಅಂತ. ಏನು ಮೀಟಿಂಗ್ ಅವ್ರೇನು ಸೋಮವಾರ ನಾವು ಆಗ್ತೀವಿ ಆಗ್ತದೆ ಅಂತ ನಿಮ್ಗೆ ಹೇಳಿ ಕೊಡಿದ್ರ ಒಂದು ಲೆಟ್ರ್ ಕೊಟ್ಟರು ಅಂದರೆ ನೀವು ಅಧಿಕಾರಿಗಳಿಗೆ ರೆಸ್ಪಾನ್ಸ್ ಮಾಡೋಲ್ಲ ಅಂದ್ರೆ ಏನು ಮಾಡ್ತೀನಿ ಆಫೀಸ್ ನೇ ಕಟ್ಕೊಂಡು ಅವ್ರು ಕೊಡ್ಲಮ್ಮ ಅವ್ರು ಕೊಟ್ರೆ ದಿವಸ ಕಟ್ಟಿದ್ರೆ ನಿಮ್ದು ಅವ್ರು ಮಾಡ್ತಾರೋ ಬಿಡ್ತಾರ ಸೆಕೆಂಡರಿ ವಿಷಯ ಓಸಲ್ ಹಂಗೆ ಕೊಡ್ತಾರೆ ದಿವಸ ಹಂಗೆ ಕೊಡ್ತಾರ ಅಂತ ಕಂತಿದ್ದೀನಿ ನಾನು. ಹಂಗಂದ್ರೆ ಹೆಂಗಮ್ಮ ನೀನು ತಮಾಷೆ ತಗೋಬಾರ್ದು ಯಾವುದು ವಿಷಯನ ಮೀಡಿಯಾ ಮಟ್ಟಕ್ಕೆ ಹೋಗೋ ಮಟ್ಟಕ್ಕೆ ನೀವು ವಿಷಯ ತರ್ತೀರಿ ಅಂದ್ರೆ ಹೆಂಗೆ ಆಫೀಸ್ನಾಗ ಕುತ್ಕೊಂಡು ಕೆಲಸ ಏನು ನಿಮ್ದು ಮಟ್ಟ ಅಥವಾ ಅರ್ಜಿ ಕೊಟ್ಟರೆ ಕೇಳ್ಬೇಕು ನಿಮ್ಗೆ ಎಲ್ಲಿಂದ ಬೇಕು ಮಾಹಿತಿ ಹಂಗಿರಲ್ಲ ಮಾತು. ಈಗ ಉದ್ದೇಶ ಎಷ್ಟೇ ಇಲ್ಲಿ ಕಮಿಟಿ ಬಂದಾಗ ಕಮಿಟಿ ಬಂದಾಗಿಂದ ಸ್ಟಾರ್ಟ್ ಯಾರು ಮೆಂಬರ್ ಇದ್ದೀರಿ ಯಾರು ಪ್ರಾಬ್ಲಮ್ ಐತಿ ಕುಂಚೋಣ.